ಅಂಕೋಲದ ಶಿರೂರ್ನಲ್ಲಿ ಗುಡ್ಡ ಕುಸ್ತುವಾದಂತಹ ಪ್ರಕರಣ ಘಟಿಸಿ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಕಾರ್ಯಾಚರಣೆ ಕೂಡ ಬರದಿಂದ ಸಾಕ್ತಾ ಇದೆ ಹನ್ನೊಂದನೇ ದಿನವೂ ಕೂಡ ನದಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಗಂಗಾವಳಿ ನದಿ ರಭಸದಿಂದಾಗಿ ಕಾರ್ಯಾಚರಣೆಗೆ ಕೂಡ ಅಡ್ಡಿಯಾಗ್ತಾ ಇದೆ ಡ್ರೋನ್ ಮೂಲಕ ಥರ್ಮಲ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಆರ್ಮಿ ತಂಡ ಮೂವರ ಹುಡುಕಾಟಕ್ಕಾಗಿ ಈ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಎಂಟು ಮೃತದೇಹಗಳನ್ನ ಹೊರಕ್ಕೆ ತಕ್ಕಂತೆ ತೆಗೆಯಲಾಗಿತ್ತು ಈಗ ಇನ್ನು ಮೂವರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎನ್ಡಿಆರ್ಎಫ್ ನೇವಿ ಆರ್ಮಿ ತಂಡಗಳಿಂದ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪೋಕ್ಲೇನ್ ಮೂಲಕವಾಗಿ ಈಗಾಗಲೇ ಅಲ್ಲಿದ್ದಂತಹ ಲಾರಿಯನ್ನು ಕೂಡ ಪತ್ತೆ ಹಚ್ಚಲಾಗಿತ್ತು ನದಿಯ ಒಳಗೆ ಸ್ಕೂಬಾ ಡೈವರ್ಸ್ ಕೂಡ ಇಳಿದಿದ್ದಾರೆ ಮೃತದೇಹಗಳ ಶೋಧ ಕಾರ್ಯಕ್ಕಾಗಿ ಅವರು ನಿರಂತರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಹಲವಾರು ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕವಾಗಿ ಮೃತದೇಹಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಮೊದಲಾಗಿ ಟ್ರಕ್ ಅಲ್ಲಿ ಬಿದ್ದಿದೆಯಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರು ಟ್ರಕ್ ಅಂತ ಕನ್ಫರ್ಮ್ ಆಗ್ತದ ಹಾಗೆ ಅಲ್ಲಿ ಮೃತದೇಹ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈಗ ಮುಳುಗು ತಜ್ಞರು ಕೂಡ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಹನ್ನೊಂದು ದಿನಗಳು ಕಳೆದ ಅದರಲ್ಲಿಯೂ ಗಂಗಾವಳಿ ನದಿಯ ತೀರ ಭಾಗದಲ್ಲಿ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ಮತ್ತು ನೌಕಾದಳದವರು ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಕಾರ್ಯಾಚರಣೆ ಈಗ ಮಾಡ್ತಾ ಇರುವಂಥದ್ದು ಮೂರು ಜನರ ಶವಗಳು ಸಿಗಬೇಕಾಗಿದೆ ಅವರ ಶೋಧ ಕಾರ್ಯ ಈಗ ನಿರಂತರವಾಗಿ ನಡೀತಾ ಇದೆ ಒಂದು ಕಡೆ ಮಡೆ ಬಿಡುವು ಕೊಟ್ಟಿದೆ ಹೀಗಾಗಿ ಈ ಭಾಗದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ ನದಿಯ ಮಧ್ಯಭಾಗದಲ್ಲಿ ಈಗ ಮುಳುಗು ತಜ್ಞರು ಇಳಿದಿರುವಂಥದ್ದು ಅಲ್ಲಿ ಸ್ಕೂಬಾ ಡ್ರೈವ್ ಮಾಡುವ ಮೂಲಕ ಶವಗಳ ಪತ್ತೆಗಾಗಿ ಆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಯಾಕಾಗಿ ಅಂತಂದರೆ ಒಂದು ಮೂರು ಜನರ ಶವ ಮಣ್ಣಿನೊಳಗೆ ಸಿಲುಕಿಕೊಂಡಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅದಲ್ಲದೆ ಈಗಾಗಲೇ ಏನು ಅರ್ಜುನ್ ಅವರ ಟ್ರಕ್ ಮಣ್ಣಿನೊಳಗೆ ಹುಗಿದೆ ಹಾಗಾಗಿ ಮಣ್ಣಿನಲ್ಲಿಯೇ ಶವಗಳು ಇರಬಹುದು ಎಂಬಂತಹ ಒಂದು ಶಂಕೆ ಇರುವಂಥದ್ದು ಹೀಗಾಗಿ ಶೋಧ ಕಾರ್ಯ ಈಗ ನಿರಂತರವಾಗಿ ಈ ಭಾಗದಲ್ಲಿ ನಡೀತಾ ಇದೆ ಸ್ವಲ್ಪ ಮಳೆ ಬಿಡುವು ಕೊಟ್ಟಿರೋದ್ರಿಂದಾಗಿ ಈ ಭಾಗದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೇವಿ ಮತ್ತು ಭೂಸೇನೆಯವರು ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು ಡ್ರೋನ್ ಮೂಲಕವೂ ಕೂಡ ಥರ್ಮಲ್ ಸ್ಕ್ಯಾನ್ ಮಾಡುವ ಮೂಲಕ ನೆಲಭಾಗದಲ್ಲಿರುವಂತಹ ವಸ್ತುವನ್ನು ಕೂಡ ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತರಾಗಿರುವಂಥದ್ದು ನೀವು ನೋಡ್ಬೋದು ಆ ಭಾಗದಲ್ಲಿ ಸ್ಕೂ ಸ್ಕೂಬರ್ ಡ್ರೈವರ್ಗಳು ಇರುವಂಥದ್ದು ಅವರು ನೀರಿನಲ್ಲಿ ಇಳಿದು ಆ ಭಾಗದಲ್ಲಿ ಏನಾದರೂ ಇದೆಯಾ ವಸ್ತುಗಳು ಅನ್ನೋದನ್ನು ಪತ್ತೆ ಹತ್ತಾರೆ ಮೊದಲನೇದಾಗಿ ಡ್ರೋಣ್ ಕ್ಯಾಮ್ರಾದ ಮೂಲಕ ಫಸ್ಟು ಆ ಒಂದು ಸುತ್ತಮುತ್ತ ಭಾಗವನ್ನು ಮ್ಯಾಪಿಂಗ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಲಾಗುತ್ತೆ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಅಲ್ಲಿ ಯಾವುದಾದ್ರು ವಸ್ತುಗಳು ಅಥವಾ ಏನಾದರೂ ಡಿಟೆಕ್ಟ್ ಆದರೆ ನಂತರ ಅಲ್ಲಿ ಸ್ಕೂಬಾ ಡ್ರೈವ್ಗಳಿಗೆ ಹೋಗಿ ಅಲ್ಲಿ ಶೋಧವನ್ನು ಮಾಡುವಂಥದ್ದು ನೀವು ನೋಡ್ಬೋದು ಈಗಾಗಲೇ ಎರಡು ಬೋಟ್ಗಳಲ್ಲಿ ಈಗ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಒಟ್ನಲ್ಲಿ ಈ ಭಾಗದಲ್ಲಿ ಈಗ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಒಂದೆಡೆ ಕರ್ನಾಟಕದ ಅರ್ಜುನ್ ಸಿಗಬೇಕು ಇನ್ನೂ ಈ ಭಾಗದಲ್ಲಿ ಲೋಕೇಶ್ ಇರ್ಬೋದು ಉಳಿದರೆಲ್ಲ ಇಟ್ಟು ಟೋಟಲಿ ಮೂರು ಜನರ ಶವಗಳು ಈಗ ಸಿಗಬೇಕಾಗಿದೆ ಹಾಗಾಗಿ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆರ್ಮಿ ಮತ್ತು ನೌಕಾದಳದ ಕಾರ್ಯಾಚರಣೆ ಈಗ ಪ್ರ ಪ್ರಾರಂಭವಾಗಿರುವಂಥದ್ದು ಜೊತೆಗೆ ಈ ಭಾಗದಲ್ಲಿ ಎಲ್ಲೇ ಏನೇ ಇದ್ದರೂ ಕೂಡ ಶೋಧವನ್ನು ನಡೆಸುವಂತಹ ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ